ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಅವರ ಪರವಾಗಿ ಜಗಳೂರು ತಾಲೂಕಿನ ಕೆಚ್ಚನಹಳ್ಳಿ ಗ್ರಾಮ ಪಂಚಾಯಿತಿ, ಪಲ್ಲಾಗಟ್ಟೆ ಗ್ರಾಮ ಪಂಚಾಯಿತಿ, ಸಿದ್ದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಪರವಾಗಿ ಅಬ್ಬರದ ಪ್ರಚಾರ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿ ಬಿ ವಿನಯ್ ಕುಮಾರ್ ಅಭಿಮಾನಿ ಬಳಗದ ಮುಖಂಡರಾದ ಮರಿನಹಳ್ಳಿ ನಾಗರಾಜ್, ಪ್ರಸನ್ನ ಕುಮಾರ್ ತಿಮ್ಲಾಪುರ, ದೊನ್ನಹಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರಾದ ಹೊನ್ಮರಡಿ ಜಯಣ್ಣ, ಕುಮಾರಣ್ಣ, ಕಂಡ ಕರ್ನಾಟಕದ ರೈತ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ಹೇಮರೆಡ್ಡಿ, ಸಲ್ಮಾನ್, ಪ್ರವೀಣ್, ರವಿ ಉಚ್ಚಂಗಿಪುರ ಇತರರು ಉಪಸ್ಥಿತರಿದ್ದರು. ಪಲ್ಲಗಟ್ಟೆ ಗ್ರಾಮದಲ್ಲಿ ಮತಯಾಚನೆ ಉದ್ದೇಶಿಸಿ ರವಿಯವರು ಅಬ್ಬರದ ಭಾಷಣವನ್ನು ಮಾಡಿದರು. ಪ್ರಜೆಗಳೇ ಒಂದು ಅಧಿಕಾರವನ್ನು ನಿರ್ಣಯ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಇದೆ. ಅವತ್ತು ತಾವೆಲ್ಲರೂ ಕೂಡ ಈ ಸಾರಿ ಧೈರ್ಯವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಅನಿಸಿಕೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಪಕ್ಷೇತರವಾಗಿ ನಿಲ್ತೇನೆ ಅಂತ ಹೇಳಿ ಸ್ವಾಭಿಮಾನಿಯಾಗಿ ಹೋರಾಟ ಮಾಡ್ತಕ್ಕಂತ ವಿನಯ್ ಕುಮಾರ್ ಅವರಿಗೆ ಬರುವ 7ನೇ ತಾರೀಕು ತಾವೆಲ್ಲರೂ ಸಿಲಿಂಡರ್ ಗುರುತಿಗೆ ಮತ ಹಾಕುವುದರ ಮುಖೇನ ಸಾಕಷ್ಟು ಹೆಚ್ಚಿನ ಮತಗಳ ಅಂತರದಿಂದ ಅವರನ್ನ ವಿಜಯಶಾಲಿಯನ್ನಾಗಿ ಮಾಡಿ